ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗಾ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಪ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ ಆಸ್ ಎಕ್ಸ್ಪೆಕ್ಟೆಡ್ ಇಂಡಿಯಾಗೆ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ ಅಂತ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಯಿತು ವಿಕ್ಟ್ರಿ ವಿಕ್ಟ್ರಿ ಅಲ್ಲ ಏನು ಇಲ್ಲಿ ಬೇಕಾಗಿಲ್ಲ ಗೊತ್ತು ಇದೆಲ್ಲ ಇನ್ನು ಗಣನೆಗೆ ಬರೋಲ್ಲ ಕೌಂಟ್ ಆಗಲ್ಲ ಏನಕ್ಕೂ ಬರಲ್ಲ ಇದು ಬಟ್ ಆದರೂ ಕೂಡ ವಿಕ್ಟ್ರಿ ಅನ್ನೋದು ಇಂಪಾರ್ಟೆಂಟು ಇಂಡಿಯಾನ ಸೊತಾಬಿಟ್ಟಿದ್ದು ವಾಮಪ್ ಮಂಚಲಿ ಏನಂದರೆ ಏ ಇಂಡಿಯಾ ಸೋತಾಬಿಟ್ರಂತರು ವಾಮಪ್ ಮಂಚೆ ಏನತ್ರ ಆಗೋಗ್ಬಿಡೋದು ಇಂಡಿಯಾ ಕನ್ವಿನ್ಸಿಂಗಾಗಿ ಗೆದ್ದಿದ್ದಾರೆ ಇವತ್ತು ವಿರಾಟ್ ಕೊಹ್ಲಿ ಆಡೋದಿಲ್ಲ ಅನ್ನೋದು ಕೂಡ ಎಕ್ಸ್ಪೆಕ್ಟೇ ವಿರಾಟ್ ಕೊಹ್ಲಿ ಇವತ್ತು ಆಡಲಿಲ್ಲ ಯಾಕಂದರೆ ರೀಸನ್ ಕೂಡ ಕೊಟ್ಟರು ರೋಹಿತ್ ಶರ್ಮಾ ಅವರು ಅವ್ರನ್ನ ನಿನ್ನೆ ತಾನೇ ಜಾಯ್ನ್ ಆಗಿದ್ದಾರೆ ಅಡಾಪ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಲಿ ಅದಕ್ಕೋಸ್ಕರ ಆಡ್ತಾಯಿಲ್ಲ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ರೌಂಡ್ ಹೊಡಿತಾ ಇದ್ದರು ಸ್ಟೇಡಿಯಮಲ್ಲಿ ಸುತ್ತ ವಾಮಪ್ ಮಾಡ್ಕೊತಾಯಿದ್ರು ಬಾಡಿನ

ಮತ್ತು ಸಂಜು ಸ್ಯಾಮ್ಸನ್ ಒಂಥರ ವಿಚಿತ್ರವಾಗಿರುವಂಥ ಲೈನ್ ಅಪ್ ಆಗೋಗ್ಬಿಟ್ಟಿತ್ತು ಯಾಕಂದ್ರೆ ಯಶಸ್ವಿ ಜಯಸ್ಪಾಲ್ ಏನು ಓಪನ್ ಮಾಡಲಿಲ್ಲ ಜಯಸ್ಪಾಲ್ನ ಯಾಕೋ ಒಂಥರ ಒನ್ ಡೌನಲ್ಲಿ ಆಡಿಸೋ ಥರ ಬ್ಯಾಕ್ ಎಂಡಲ್ಲಿ ಇಡೋ ಥರ ಕಾಣಿಸ್ತಾ ಇದೆ ಸಿನಾರಿಯೋಗಳೆಲ್ಲ ಅಪ್ ಸಿನಾರಿಯೋನ ನೋಡ್ತು ಅಂತಂದರೆ ರೋಹಿತ್ ಶರ್ಮಾದಾಗೆ ವಿರಾಟ್ ಕೊಹ್ಲಿ ಓಪನ್ ಗೀಪನ್ ಮಾಡ್ತಾರೇನೋ ಅಂತ ಅನ್ಕೊಂತ ಇದ್ದೀನಿ ನಾನು ಸೊ ಓಕೆ ರೋಹಿತ್ ಶರ್ಮಾ ಓಪನ್ ಮಾಡ್ತಾರೆ ರೋಹಿತ್ ಶರ್ಮಾ ಒಂದು ಟ್ವೆಂಟಿ ತ್ರೀ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ ಈ ಕಡೆ ಸಂಜು ಸ್ಯಾಮ್ಸನ್ಗೆ ಅದು ಏನು ಇಂಡಿಯನ್ ಜೇಸಿ ಯಾಕೆ ಅಂತ ಇದ್ದಂಗೆ ಅದು ಏನಾಗುತ್ತೋ ಗೊತ್ತಿಲ್ಲ ಬಂದು ಬಂದವ್ರೇ ಫುಲ್ ಟಕಾರನಾಗ ವಿಕೆಟ್ ಎದ್ದುಬಿಟ್ಟು ಕಳಿಸ್ರು ಸಂಜು ಸ್ಯಾಮ್ಸಂಗ್ ಲೆ ಅಂದರೆ ಲತ್ತೆ ಹೊಡೆದಿದೆ ಇಂಡಿಯನ್ ಜರ್ಸಿಲಿ ಸೊ ನೋಡೋಣ ಗುರು ಇಲ್ಲಿ ಅವಕಾಶ ಸಿಕ್ಕಿದೆ ಅಪ್ ಮ್ಯಾಚ್ ಅಲ್ಲಿ ಮೈನ್ ಅಲ್ಲಿ ಅವಕಾಶ ಸಿಗುತ್ತೋ ಸಿಗೋದಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಇಬ್ರು ವಿಕೆಟ್ ಕೀಪರ್ಸ್ ಇದ್ದಾರೆ ಸಂಜು ಸ್ಯಾಮ್ಸಂಗ್ ಮತ್ತೆ ರಿಷಬ್ ಪಂತ್ ಇವತ್ತು ಅಪ್ ಅಲ್ಲಿ ಇಬ್ರು ಕೂಡ ಆಡಿದ್ರು ಒಬ್ರು ಕ್ಲಿಕ್ಕಾದ್ರು ರಿಷಬ್ ಪಂತ್ ನಾಯಿಗೆ ಹೊಡೆದಂಗೆ ಹೊಡೆದ್ ಬಂದ್ಬಿಟ್ಟು ನಂಬರ್ ಅಲ್ಲಿ ಬಂದ್ಬಿಟ್ಟು ನಾಯೀಗ ಹೊಡೆದಂಗೆ ಹೊಡೆದ್ಬಿಟ್ಟು ರಿಟೈರ್ಡ್ ಔಟ್ ಆದ ಅಂತ ರಿಷಬ್ ಪಂತ್ ಒಂದೊಂದು ಕೈಯಲ್ಲಿ ಹಂಗೆ ವಾಂಚ್ ವಾಂಚ್ ಬಿಸಾಕಿದ್ರು ಸೊ ನಂಬರ್ ತ್ರೀ ಸ್ಲಾಟ್ ಒಂಥರ ರಿಷಬ್ ಪಂತ್ಗೆ ಸೂಡೋದು ಹಂಗೈತ ಮಗ ಮಸ್ತಾಗಿ ಆಡಿದ್ರು ಫಿಫ್ಟಿನ ಕಂಪ್ಲೀಟ್ ಮಾಡ್ಬಿಟ್ಟು ರಿಟೈರ್ಡ್ ಔಟ್ ಆದ್ರೆ ಯಾಕಂದ್ರೆ ಬೇರೆಯವ್ರಿಗೆ ಆಪರ್ಚುನಿಟಿ ಸಿಗಬೇಕಲ್ಲ ಅಂತ ರಿಟೈರ್ಡ್ ಔಟ್ ಆಗ್ತಿದೆ ಹಂಗಿನೇನೆ ಈ ಕಡೆ ಸೂರ್ಯಕುಮಾರ್ ಯಾದವ್ ಜೊತೆಗೆ ಶಿವಮ್ ದುಬೆ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಒನ್ ತರ್ಟಿ ಪ್ಲಸ್ ಬಡಿದ್ರು ಆಮೇಲೆ ಶಿವಮ್ ದುಬೆ ಅದೊಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಮೆಚ್ಚಬೇಕಾಗಿರೋದು ಪಾಂಡ್ಯನಾಗೋರು ಇವತ್ತು ಹೌದು ಇವತ್ತು ಏನೋ ಅಂಥ ಸ್ಟ್ರಿಕ್ಟ್ ರೂಲ್ಸ್ಗಳೆಲ್ಲ ಏನಿಲ್ಲ ಗೊತ್ತಿರೋದು ನಿಮಗೆ ಇಲ್ಲ ಇದೇ ಥರ ಡಿಸಿಷನ್ ಆಗಬೇಕು ಅದೇ ಥರ ಡಿಸಿಷನ್ ಆಗಬೇಕು ಹಂಗೆ ಹಿಂಗೆ ಅದೆಲ್ಲ ಏನು ಇಲ್ಲ ಇವತ್ತು ಸ್ಟಂಪ್ಸು ಸ್ಟಂಪ್ ಆಗುವಂಥ ಚಾನ್ಸು ಹಾರ್ದಿಕ್ ಪಾಂಡ್ಯ ಅವ್ರದ್ದು ಇತ್ತು ಜೊತೆಗೆ ಜಡೇಜ ಅವ್ರದ್ದು ಕೂಡ ಇತ್ತು ಸೊ ಎರಡು ಚಾನ್ಸ್ ಒಂಥರ ಇವ್ರ ಪರವಾಗಿ ಏನೋ ಬಂತು ಸೊ ಹಾರ್ದಿಕ್ ಪಾಂಡ್ಯ ಹ್ಯಾಟ್ರಿಕ್ ಸಿಕ್ಸ್ನಾಗ ಬೇರೆ ಹೊಡೆದ್ರು ಸೊ ಹಾರ್ದಿಕ್ ಪಾಂಡ್ಯ ಈ ಥರ ಹಾರ್ದಿಕ್ ಪಾಂಡ್ಯನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಮುಂಚೆ ಇದೇ ಇದ್ದಿದ್ದು ಹಾರ್ದಿಕ್ ಪಾಂಡ್ಯ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಮುಂಬೈ ಇಂಡಿಯನ್ಸಲ್ಲಿ ಹಳೆ ಹಾರ್ದಿಕ್ ಪಾಂಡ್ಯದಲ್ಲ ಸೊ ಆ ಹಾರ್ದಿಕ್ ಪಾಂಡ್ಯ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಇವತ್ತು ಅದೇ ಥರ ಹಾರ್ದಿಕ್ ಪಾಂಡ್ಯ ಕಾಣ್ ಹಾರ್ದಿಕ್ ಪಾಂಡ್ಯ ಯಾಕೋ ಒಂಥರ ಡಿಫ್ರೆಂಟ್ ಅಧ್ಯಾಯದಲ್ಲೇ ಬಂದಿರೋ ಥರ ಕಾಣಿಸ್ತಾ ಇದೆ ಈ ಥರ ಹಾರ್ದಿಕ್ ಪಾಂಡ್ಯ ನಮಗೆ ಬೇಕು ಸೊ ಹಾರ್ದಿಕ್ ಪಾಂಡ್ಯಾರ ಸರಿಯಾಗಿ ಕೊಟ್ಟರು ಮಾತ್ರ ಅವ್ ಮಾಂಜಗಳನ್ನ ಸೊ ಹಾರ್ದಿಕ್ ಪಾಂಡೆ ಅವರ ಪಫಾಮೆನ್ಸಿಂದ ಅಲ್ಟಿಮೇಟ್ಲಿ ಒನ್ ಏಯ್ಟಿ ಟೂ ನಾ ಹೊಡಿತು ಟೀಮ್ ಇದೆ ಇವತ್ತು ಆ್ಯಕ್ಚುಲಿ ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟೊಂದೇನು ಈಸಿ ಅಂತೂ ಇರಲಿಲ್ಲ ಬಾಂಗ್ಲಾದೇಶವ್ರು ಅದು ಹೆಂಗೆ ತಿನ್ಕ್ತಾ ಇದ್ರು ಅಂತ ನೋಡಿದ್ರೆ ನೀವು ಅಷ್ಟೊಂದೇನು ಡಿಫ್ರೆನ್ಸ್ ಆಗೋಗ್ಬಿಡ್ತು ಅಂತ ಏನಿಲ್ಲ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಬೇಕಾದ್ರೂ ಅದೇ ಥರ ಇತ್ತು ಬ್ಯಾಟಿಂಗ್ ಸೆಕೆಂಡ್ ಆಡಬೇಕಾರೂ ಅದೇ ಥರನೇ ಇತ್ತು ವಿಕೆಟು ಸೊ ಇವತ್ತು ನಮ್ಮ ಟೀಮ್ ಇಂಡಿಯಾ ಬ್ಯಾಟರ್ಸ್ಗಳು ಹಂಗ್ ನೋಡೋಕೋದ್ರೆ ಈ ವಿಕೆಟಲ್ಲಿ ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು ಹಂಗಾಡೋಕೋರ ಶಕೀಬ್ ಬಾಲ್ ಹಸನ ನಾಯಕ್ ತತ್ಕಸ್ಕೊಂಡು ತತ್ಕಸ್ಕೊಂಡ್ರು ಮೋಸ್ಟ್ ಎಕನಾಮಿಕಲ್ ಸ್ಪೆಲ್ ಮಾಡೋವಂಥ ಯೂಶ್ವಲಿ ಸ್ಪೆಲ್ ಸಕದಾಗ ಮಾಡೋ ಶಕೀಬ್ಬಲ್ ಹಸರನ್ನ ಹೊಸನಾಗಿ ಹೊಡ್ಸ್ಕೊಂಡಾಗ ಓಡಿಸ್ಕೊಂಡ್ರು ನಾಲ್ಕು ಓವರ್ ನಾಲ್ಕು ಓವರ್ ಎಲ್ಲ ಕಂಪ್ಲೀಟ್ ಮಾಡೋ ಹತ್ರ ಸ್ಪೆಲ್ನ ಕೊಟ್ಬಿಟ್ರು ಅದು ಮ್ಯಾಚ್ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಬರೀ ಮೂರು ಓವರ್ನ ಮಾತ್ರ ಅಟ್ ಮ್ಯಾಕ್ಸಿಮಮ್ ಕೊಟ್ಟಿರೋದು ಎಂಟು ಬೌಲಿಂಗ್ ಆಪ್ಷನ್ ಇವರು ಯೂಸ್ ಮಾಡಿದರೆ ನಾವು ಕೂಡ ಎಂಟು ಬೌಲಿಂಗ್ ಆಪ್ಷನ್ನ ಯೂಸ್ ಮಾಡಿದ್ದೀವಿ ಸೊ ಇರಲಿ ಏನೋ ಅವರು ಇಷ್ಟ ಅವ್ರು ಹೆಂಗೆ ಅವ್ರು ಮಾಡ್ಕೊಳ್ಳಿ ನಾಲ್ಕು ನಾಲ್ಕು ಓವರ್ ಹಾಕಿಸ್ಕೊಳ್ಳಿ ನಾವು ಮ್ಯಾಕ್ಸಿಮಮ್ ಮೂರು ಮೂರು ಓವರ್ ಅಷ್ಟೇ ಕೊಟ್ಟಿದ್ದಾಕಂದ್ರೆ ಎಲ್ಲರಿಗೂ ಸಿಗಬೇಕು ಅಂತ ಬಟ್ ಅವರು ಕೂಡ ಎಂಟು ಬೌಲಿಂಗ್ ಆಪ್ಷನ್ ಯೂಸ್ ಮಾಡೋರು ನಾವು ಕೂಡ ಎಂಟು ಬೌಲಿಂಗ್ ಆಪ್ಷನ್ ಯೂಸ್ ಮಾಡ್ಕೊಂಡ್ವಿ ಇಲ್ಲಿ ಅಲ್ಟಿಮೇಟ್ಲಿ ಗೆಲ್ಲೋದೇನು ಇಂಪಾರ್ಟೆಂಟ್ ಅಲ್ಲ ಗೊತ್ತಿರೋದ್ರೆ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟು ಅದಕ್ಕೋಸ್ಕರ ಆಪ್ಷನ್ಸು ಸಿಕ್ತು ಅವ್ರು ನೋಡಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಆಡ್ಬಿಟ್ರು ಅವರು ಯಾಕಂದರೆ ಎಂಟು ವಿಕೆಟ್ ಬಿತ್ತು ಅವ್ರದ್ದು ನಾವು ಅಷ್ಟೊಂದೇನು ನಮ್ಮದೇನು ಸಿಕ್ಕಾಪಟ್ಟೆ ಡೆಪ್ತವ್ರಿಗೂ ಏನು ಹೋಗ್ರಿರೋ ಜಸ್ಟ್ ಐದು ವಿಕೆಟ್ ಜನರಿಗೆ ಕಳ್ಕೊಂಡಿದ್ದು ಸೊ ಇನ್ನೇನು ಹೇಳಿದ್ರೆ ಚೇಸ್ ಚೇಸ್ ಡೌನ್ ಮಾಡೋಕ್ಕಾಗಲ್ಲ ಅಂತ ಇವ್ರ ಒಂಥರ ಇವ್ರು ಆಡ್ತಿದ್ರು ನೋಡ್ತಾನೆ ಗೆಲ್ಲಕ್ಕೆ ಆಡ್ತಾರೆ ಸುಮ್ಮನೆ ಸುಮ್ನೆ ಪ್ರಾಕ್ಟೀಸ್ ಆಡ ಪ್ರಾಕ್ಟೀಸ್ ಮಾಡೋ ಥರನೇ ಮಾಡ್ತಿದ್ವಿ ಇನ್ನು ಪ್ರಾಕ್ಟೀಸ್ ಮ್ಯಾಚ್ ಅಲ್ವಾ ಇಲ್ಲಿಗೆಲ್ಲಕ್ಕೋಸ್ಕರ ಆಡ್ತಿಲ್ಲ ಅಮ್ಮ ನಾವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಆಡಿದ್ವಿ ಹೆಂಗೆ ಹೆಂಗೆ ಬರ್ತಾಯಿದೆ ಬಾಲ್ಗಳು ನೋಡ್ಕೊಂಡು 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 ಆಡ್ತೀವಿ ಯಾಕಂದರೆ ಟಾಪ್ ಅಲ್ಲಿ ಇಬ್ಬರು ಡಕೌಟ್ ಬೇರೆ ಆಗ್ತಾರೆ ಅಲ್ಲಿ ಸರ್ಕಾರ ಆಮೇಲೆ ಸೌಮ್ಯ ಸರ್ಕಾರ ಆಮೇಲೆ ಇನ್ನೊಬ್ಬರು ಶಂಟೋ ಇಬ್ರು ಡಕೌಟ್ ಆಗ್ತಾರೆ ಇನ್ನೆಲ್ಲಿಂದ ಇವ್ರು ಹೊಳಿತಾರೆ ರನ್ಗಳ ಅಲ್ಲಿ ಹಸನು ಹಸನ್ನಿಂದನೂ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಆಮೇಲೆ ಹೃದಯ್ ಕೂಡ ಬೇಗ ಔಟ್ ಆಗಿದ್ದು ಲಿಟನ್ ದಾಸ್ ಬೇಗ ಔಟ್ ಆಗಿದ್ದು ಎಲ್ಲರೂ ಬೇಗ ಔಟ್ ಆದರು ಅಲ್ಲಿ ಮೊಹಮ್ಮದುಲ್ಲಾ ಮತ್ತು ಶಕಿಬುಲ್ಲಾ ಹಸನ್ನಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು ಮೊಹಮ್ಮದುಲ್ಲ ಸ್ವಲ್ಪ ಪರವಾಗಿಲ್ಲ ಮಸ್ತಾಗಾದ್ರು ನಲ್ವತ್ತರನ್ನು ಹೊಡೆದಿದ್ದಾರೆ ಸೊ ಅದನ್ನ ಅಂದರೆ ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಇವ್ರದ್ದು ಅರವತ್ತು ಪ್ಲಸ್ ರನ್ನಿಂದ ವಿಕ್ಟ್ರಿ ಅಂತ ಅಂದರೆ ಇದು ಒಂಥರ ಸಿಕ್ಕಾಪಟ್ಟೆ ಒನ್ ಸೈಡ್ ಮ್ಯಾಚು ಆದರೂ ಎಂಟು ಬೌಲಿಂಗ್ ಆಪ್ಷನ್ ನಮ್ಮ ಟೀಮ್ ಇಂಡಿಯಾ ಯೂಸ್ ಮಾಡಿಕೊಂಡು ಶಿವಮ್ ದುಬೈ ಎರಡು ವಿಕೆಟು ಅರ್ದೀಪ್ ಸಿಂಗ್ ಎರಡು ವಿಕೆಟ್ ಮಿಕ್ತವ್ರಿಗೆಲ್ಲ ಒಂದೊಂದು ವಿಕೆಟ್ ಬಿದ್ದಿದೆ ಸೊ ಒಂಥರ ಆರಾಮ ಮ್ಯಾಚಸ್ ಸಲೀಸ್ ಮ್ಯಾಚ್ ಅಂತ ಹೇಳ್ಬೇಕು ಟೀಮ್ ಇಂಡಿಯಾಗೆ ಏನು ಇವತ್ತು ಯಶಸ್ವಿ ಜಯಸ್ವಾಲ್ ಆಡೋದೇನು ಬೇಕಾಗಿರಲಿಲ್ಲ ವಿರಾಟ್ ಕೊಹ್ಲಿ ಆಡದೇನು ಬೇಕಾಗಿರಲಿಲ್ಲ ಆರಾಮಾಗಿ ಮ್ಯಾಚ್ನಾಗ ಎದ್ರಷ್ಟು ಇನ್ನೇನಿಲ್ಲ ಅಷ್ಟೇ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಮೇಯ್ನ್ ಮ್ಯಾಚ್ ಬಂದಾಗ ಸೊ ಅವ್ರು ಅದೇ ಇವತ್ತು ಆಡ್ತಿದ್ವಿ ನೋಡ್ತು ಅಂತಂದರೆ ಅವ್ರು ಗೆಲ್ಲಕ್ಕೋಸ್ಕರ ಪಕ್ಕನೇ ಆಡ್ತಾ ಇರಲಿಲ್ಲ ಅಲ್ಲಿ ಫಸ್ಟ್ ಎರಡು ವಿಕೆಟ್ ಹೋದಾಗಲಿಲ್ಲನೆ ಇವ್ರು ಸಿಕ್ಕಾಪಟ್ಟೆ ಡೌನ್ ಗೆಲ್ಲಕ್ಕೋಸ್ಕರ ಆಡೋದು ಬೇಡಮ್ಮ ನಾವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಇವ್ರ ಬಾಲ್ಗಳನ್ನ ನೋಡ್ಕೊಂಡು ಎದುರಿಸ್ಕೊಂಡು ಆರಾಮಾಗೆ ಮ್ಯಾಚ್ನ ಮುಗಿಸ್ತಾನ ಇವತ್ತು ಗೆಲ್ಲಕ್ಕಂತೂ ಆಗಲ್ಲ ನಾವು ಗೊತ್ತು ಗೆದ್ದು ಏನು ಪ್ರಯೋಜನವೂ ಇಲ್ಲ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಷ್ಟೇ ಅನ್ನೋ ಥರ ಅಷ್ಟೇ ಇವರ ಆಟಿಟ್ಯೂಡು ಗೆಲ್ಲೋ ಆ್ಯಟಿಟ್ಯೂಡ್ ಅಂತೂ ಇರಲಿಲ್ಲ ಬಾಂಗ್ಲಾದೇಶವ್ರದ್ದು ಸಿಗೋಣ ಮುಂದಿನ ಹಿಡಿದಲ್ಲಿ ಬಾಬಾ